ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಈಗ ನಾನು ಒಂದು ಅಧಿಕಾರಿಗಳ ಆಕರ್ಷಣೆ ಮಾಡೋದಕ್ಕೆ ಒಂದು ನಿಮಗೆ ಯಂತ್ರನ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ಅಂದರೆ ನೀವು ಒಂದು ದೊಡ್ಡ ಒಂದು ಕಾರ್ಯನ ಒಂದು ಮಾಡಬೇಕು. ಕಾರ್ಯ ಏನಂದರೆ ನೀವು ಲೋನ್ ಮಾಡಬೇಕು, ಮತ್ತು ಒಂದು ಕೆಲಸಕ್ಕೆ ಹೋಗಬೇಕು, ಇಂಟರ್ನ ಮಾಡಬೇಕು, ಮತ್ತು ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳಿಂದ ನಿಮಗೆ ಕೆಲಸವಾಗಬೇಕು, ಅಂಥವರಿಂದ ನಿಮಗೆ ಕೆಲಸ ಆಗಬೇಕು, ಮತ್ತು ಬೇರೆ ಯಾವುದೋ ಒಬ್ಬ ರೀತಿಯಲ್ಲಿ ಯಾರನ್ನೋ ಒಬ್ಬರಿಗಿಂತ ಅವರಿಂದ ಕೆಲಸ ಆಗಬೇಕು, ನಿಮಗೆ ಅವ್ರನ್ನ ಆಕರ್ಷಣೆ ಮಾಡ್ಕೋಬೇಕು. ನಿಮಗೆ ಆಕರ್ಷಣೆ ಮಾಡ್ಕೋಬೇಕು, ನಿಮ್ಗೆ ಯಾರು ಬೇಕಾಗಿರ್ತಾರೋ ಅಂಥವ್ರನ್ನ ಪ್ರೀತಿ ಗಳಿಸೋಂಥ ಒಂದು ಯಂತ್ರ ಪ್ರಿಯ ವೀಕ್ಷಕರಿದ್ದರು. ನಾವು ಇಂಥ ತಂತ್ರಗಳೆಲ್ಲ ನಾವು ಸಿದ್ಧಿ ಮಾಡಿಕೊಂಡು ನಾವು ಬೇರೆ ಕೆಟ್ಟದಕ್ಕೆ ಮಾಡಬಾರ್ದು, ನಮ್ಮ ಒಳ್ಳೆಯ ಕೆಲಸಕ್ಕೆ, ನಮ್ಮ ಒಳ್ಳೆಯ ಕಾರ್ಯಕ್ಕೆ ಇದನ್ನೆಲ್ಲ ನಾವು ಸರಿಪಡಿಸ್ಕೊಂಡ್ರೆ ನಮ್ಮಲ್ಲಿ ಒಂದು ಶಕ್ತಿ ಉದ್ಭವ ಆಗುತ್ತೆ. ನಮ್ಮಲ್ಲಿ ಶಕ್ತಿ ಒಂದು ಉತ್ಪಾದನೆ ಮಾಡಿಕೊಂಡ ಮೇಲೆ ನಾವು ಒಂದು ದೈವ ಅಂಶರಾಗ್ತೀವಿ. ಇದೆಲ್ಲ ನಾವು ಮಾಡೋದು ಒಂದು ದೈವಾಂಶ, ಒಂದು ಶಕ್ತಿ ನಮ್ಮಲ್ಲಿ ಸೇರ್ತಾ ಇರುತ್ತೆ. ಇವೆಲ್ಲ ಒಂದು ದೈವಾಂಶದ ಒಂದು ಯಂತ್ರಗಳು, ದೈವಾಂಶದ ಒಂದು ಈ ಮಂತ್ರಗಳು, ಈ ಬೀಜಾಕ್ಷರಗಳು, ಈ ದೈವಾಂಶದ ಒಂದು ಬೀಜಾಕ್ಷರಗಳು, ಇವೆಲ್ಲ ನಾವು ಪದೇ ಪದೇ ಬರೆಯೋದು ಬರೆಯುತ್ತಾ ಇದ್ದರೆ ನಮ್ಮಲ್ಲಿ ಒಂದು ದೈವಶಕ್ತಿ ನಮ್ಮ ದೇಹದಲ್ಲಿ ಅವಾನೆ ಆಗ್ತಾ ಇರುತ್ತೆ. ಇದು ಸುಮ್ಮನೆ ಯಂತ್ರಗಳು ಅಂದ್ಕೋಬೇಡಿ, ಈ ಮಂತ್ರಗಳು, ಯಂತ್ರಗಳು, ಈ ಬೀಜಾಕ್ಷರಗಳು ಇವೆಲ್ಲ ದೈವಶಕ್ತಿಯ ಅನುಗ್ರಹಗಳು. ಅದರಿಂದ ನಾವು ಸದಾ ಯಾವಾಗೂ ಈ ರೀತಿಯಾಗಿ ಬರೆಯೋದು, ಯಂತ್ರಗಳು ಬರೆಯೋದು, ಮಂತ್ರಗಳು ಓದೋದು, ಬೀಜಾಕ್ಷರಗಳನ್ನ ಬರೆಯೋದು, ಇಂಥದ್ರಿಂದ ನಮ್ಮಲ್ಲಿ ಒಂದು ದೈವಾಂಶ ಬೆಳೀತಾ ಇರುತ್ತೆ, ದೈವಶಕ್ತಿ ಬೆಳೀತಾ ಇರುತ್ತೆ, ವಾಕ್ಸಿದ್ಧಿ ಬೆಳೀತಾ ಇರುತ್ತೆ. ಅಂಥ ಒಂದು ಶಕ್ತಿಯುತವಾದ ಈ ಯಂತ್ರಗಳು, ಈ ಯಂತ್ರಗಳನ್ನ ಬರೆಯೋದ್ರಿಂದ ನಮಗೆ ಎಲ್ಲ ರೀತಿಯ ಅನುಭವಗಳು ಸಿದ್ಧಿಯಾಗುತ್ತೆ. ನಾವು ಈ ಪ್ರಪಂಚದಲ್ಲಿ ಯಾವ್ಯಾವುದರಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಒಂದೊಂದು ಅನುಕೂಲತೆಗಳು ಬೇಕು, ನಮಗೆ ಯಾವ್ಯಾವ ರೀತಿಯಾಗಿ ಏನು ಅನುಕೂಲತೆ ಇಲ್ಲದೆ ಹೋದವರು ಹಿಂದೆ ಇರ್ತಾರೆ, ಮುಂದೆ ಬರೋಕ್ಕಾಗೋದಿಲ್ಲ. ಎಲ್ಲ ರೀತಿಯಲ್ಲಿಯೂ ಇದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗೋರು ಯಾವಾಗೂ ಮುಂದೆ ಸಾಗ್ತಾ ಇರ್ತಾರೆ. ಕಷ್ಟ ಬರುತ್ತೆ ಅಂತ ಹೇಳ್ಕೊತಾರಲ್ಲ, ಅವರು ಕಷ್ಟನ ಅವರಾಗಿ ಅವರೇ ಮಾಡ್ಕೊತಾ ಇರ್ತಾರೆ. ಅದನ್ನು ಸರಿಪಡಿಸ್ಕೊಳ್ಳೋ ದಾರಿ ಅವ್ರಿಗೆ ಗೊತ್ತಿರೋದಿಲ್ಲ. ಅದರಿಂದ ಅವರು ಕಷ್ಟಕ್ಕೆ ಗುರಿಯಾಗಿ, ಇನ್ನೊಬ್ಬರು ಹಾಕದಂಥ ಒಂದು ಕಲ್ಲಿಗೆ ಏಟಿಗೆ ಗುರಿಯಾಗಿ ಅವರು ಆ ಕಲ್ಲುನೇಟನ್ನು ಅವ್ರು ತಗೊಂಡು ಆ ಕಲ್ಲುನೇಟನ್ನು ಸುಧಾರಿಸ್ಕೊಳ್ಳೋಕ್ಕಾಗದೆ, ಮೇಲೇಳೋಕ್ಕಾಗದೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅದರಿಂದ ನಾವು ಇಂಥ ತಂತ್ರಗಳು ಮಾಡಿಕೊಂಡು ಇಂಥವೆಲ್ಲ ನಾವು ಇನ್ನೊಬ್ಬರನ್ನ ನಾವು ಹಾಳು ಮಾಡೋದು ಬೇಡ. ನಮ್ಮ ಮನೇಲಿರೋದನ್ನು ನಾವು ಸರಿಪಡಿಸ್ಕೊಂಡು ಹೋಗೋಣ. ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ನಾವು ತಿಳಿಸೋಣ, ಅವ್ರಿಗೆ ತಿಳಿಸಿ ನಾವು ಅವ್ರನ್ನ ಕೈ ಹಿಡಿದು ಕಾಪಾಡೋಣ. ಅದು ಒಂದು ಒಳ್ಳೆಯ ಕಾರ್ಯ, ಒಳ್ಳೆಯ ಗುಣ, ಒಳ್ಳೆಯ ನಡತೆ, ಒಳ್ಳೆಯ ಮಾನವತೆ, ಇದು ಎಲ್ಲ ನಡೀತೈತೆ ಪ್ರಿಯ ವೀಕ್ಷಕರೇ. ಇದರಂತೆ ನೀವು ಒಬ್ಬರು, ನೀವು ಒಂದು ಅಧಿಕಾರಿ ವಶೀಕರಣ ಮಾಡ್ಕೊಳ್ಳೋದಕ್ಕೆ, ಅಧಿಕಾರಿಗಳನ್ನ ನೀವು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ, ಮತ್ತು ನೀವು ಒಬ್ಬರು ದೂರದಲ್ಲಿರೋಂತಹ ಅಧಿಕಾರಿಗಳನ್ನ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ, ನೀವು ಏನೇ ಕೆಲಸ ಮಾಡೋದಕ್ಕೆ ಒಬ್ಬರಿಂದ ನೀವು ಸಹಾಯ ಪಡೆಯೋಕ್ಕೆ ಹೋಗ್ತೀರಾ, ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ. ಮತ್ತು ನೀವು ಮನೆಯಲ್ಲಿರೋರನ್ನ ಆಕರ್ಷಣೆ ಮಾಡ್ಕೋಬೋದು, ಮನೆಯಲ್ಲಿ ಸತಿಪತಿಯರನ್ನ ಆಕರ್ಷಣೆ ಮಾಡ್ಕೋಬೋದು. ಅಂಥದ್ದಿದು ಒಂದು ಆಕರ್ಷಣೆ ಯಂತ್ರ. ಇದನ್ನು ನೀವು ಬರಿಬೇಕಾಗಿರೋದು, ನೀವು ಯಂತ್ರನ ನಾನು ತೋರಿಸಿರೋ ಪ್ರಕಾರವಾಗಿ ನೀವು ಈ ರೀತಿಯಾಗಿ ಬರೀರಿ. ದೇವದತ್ತ ಅಂತ ಹೇಳಿರೋ ಸ್ಥಳದಲ್ಲಿ ನಿಮ್ಮ ವ್ಯಕ್ತಿ, ನೀವು ದೇವದತ್ತ ಅಂತ ಬರೆದಿರೋ ಸ್ಥಳದಲ್ಲಿ ನಿಮ್ಮ ಯಾರನ್ನ ನೀವು ಪ್ರೀತಿ ಸಂಪಾದಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರ ಹೆಸ್ರನ್ನ ಇದನ್ನು ಬರಿಬೇಕು. ಅವ್ರ ಹೆಸ್ರನ್ನ ನೀವು ಬರೆದು ನೀವು ಇದನ್ನು ಪ್ರಯೋಗಿಸಬೇಕು. ನೀವು ಇಷ್ಟಪಟ್ಟ ವ್ಯಕ್ತಿನ ಆಕರ್ಷಣೆ ಆಗುತ್ತೈತೆ. ದೇವದತ್ತ ಬರೆದ ಜಾಗದಲ್ಲಿ ಇಷ್ಟ ವ್ಯಕ್ತಿನ ನೀವು ಬರಿಬೇಕು. ನೀವು ಇಷ್ಟಪಟ್ಟಿರ್ತಿರಲ್ಲ, ಇಷ್ಟ ಅಂದರೆ ಯಾರಿಂದನೂ ನೀವು ಸಹಾಯ ಪಡಿಬೇಕು ಅಂತಿರ್ತಿರಲ್ಲ, ಆ ವ್ಯಕ್ತಿಯ ಹೆಸರನ್ನ ಬರೆದು ನೀವು ಇದರಲ್ಲಿ ನೀವು ಇದನ್ನು ಒಂದು ಯಂತ್ರದಲ್ಲಿ ಹಾಕ್ಕೊಂಡು ನೀವು ಇದನ್ನು ಬರೆದು ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನ ಕೊಡಬೇಕು. ಏನೇ ಒಂದು ಯಂತ್ರ ಮಂತ್ರ ಹೇಳಿದ್ರೂ ಯಂತ್ರಕ್ಕೆ ಒಂದು ಪೂಜೆ ಆಗಲೇಬೇಕು, ಆಗದೆ ನೀವು ಇದನ್ನು ಕಟ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಮಂತ್ರ ಒಂದು ಹೇಳಿದ್ದೀನಿ, ಚಿಕ್ಕದಾಗಿ ಎಲ್ಲದಕ್ಕೂ ಬರುತ್ತೆ.
ಆದರೆ ಒಂದೊಂದಕ್ಕೂ ಒಂದೊಂದು ಪ್ರತಿ ಪ್ರಾಣ ಪ್ರತಿಷ್ಠೆ ಇದ್ದಾವೆ. ಮತ್ತು ಅವನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದರೆ ನಿಮ್ಗೆ ಅದು ದೊಡ್ಡದಾಗ್ಬಿಡುತ್ತೆ. ಇವಾಗ ದೊಡ್ಡಗಳು ಯಂತ್ರಗಳು ತೋರಿಸಿದ್ರೆ ನೋಡೋದು ಅಷ್ಟರಲ್ಲೇ ಇದೆ. ಅದಕ್ಕೆ ನಾನು ಈಗ ಚಿಕ್ಕ ಚಿಕ್ಕ ಯಂತ್ರಗಳೇ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಿಂದ ನಿಮಗೆ ಚಿಕ್ಕದಾಗಿರಬೇಕು ಅನ್ನೋದು ನಾನು ತಿಳೀತು. ದೊಡ್ಡ ಮಂತ್ರಗಳು ಹೇಳೋಕ್ಕೆ ಹೋದರೆ ನಿಮಗೆ ಸಾಧ್ಯವಿಲ್ಲ. ನಾನು ಇವಾಗ ದೊಡ್ಡ ದೊಡ್ಡ ಮಂತ್ರಗಳನ್ನ ಕೊಟ್ಟಿದ್ದೀನಿ, ಆದರೆ ನೀವು ಅದನ್ನೆಲ್ಲ ನಿಮಗೆ ಅಷ್ಟೊಂದು ಲೈಕ್ ಮಾಡ್ತಾ ಇಲ್ಲ ನೀವು. ಆದರೆ ಇವಾಗ ನಾನು ಚಿಕ್ಕ ಚಿಕ್ಕ ಯಂತ್ರಗಳನ್ನೇ ನಾನು ನೀಡ್ತಾ ಇದ್ದೀನಿ. ನೀವು ಈ ಯಂತ್ರಗಳನ್ನ ಪ್ರಾಣ ಪ್ರತಿಷ್ಠೆ ಮಂತ್ರನ ಯಾವುದಕ್ಕೂ ಪ್ರಾಣ ಪ್ರತಿಷ್ಠೆ ಆಗಲೇಬೇಕು. ಪ್ರಾಣ ಪ್ರತಿಷ್ಠೆಯಲ್ಲಿ ಏನೂ ನಡೆಯೋದಿಲ್ಲ. ನೀವು ಯಂತ್ರನ ಬರೆದಾದ ಮೇಲೆ ನಾನು ಒಂದು ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಿದ್ದೀನಿ ಎಲ್ಲದಕ್ಕೂ. ನಾನು ಹೇಳಿಲ್ಲ ಅಂದ್ರೂ ನೀವು ಆ ಮಂತ್ರನ ಹೇಳ್ಕೊತಾನೆ ಇರಬೇಕು. ಯಂತ್ರನ ಬರೀತೀರಾ, ಬರೆದಾದ ಮೇಲೆ ಬರೆದು ಅದನ್ನು ಕೈನಲ್ಲಿ ಇಟ್ಕೊಂಡು ಅದನ್ನು ಮಂತ್ರ ಹೇಳಬೇಕು. ಹೇಳ್ತೀನಿ ನೋಡಿ. ಓಂ ಪ್ರಾಣಂ ಓಂ ಪ್ರಾಣಿ ಸಕಲ ಯಂತ್ರ ಪ್ರಾಣಂಗಳ್ ಎಳುಂಬು ಎಳುಂಬು. ಓಂ ಪ್ರಾಣಂ ಓಂ ಪ್ರಾಣಿ ಸಕಲ ಯಂತ್ರ ಪ್ರಾಣಂಗಳ್ ಎಳುಂಬು ಎಳುಂಬು. ಈ ಮಂತ್ರನ ಹೇಳಿದ್ರೆ ಸಾಕು, ಎಲ್ಲದಕ್ಕೂ ಬೇರೆ ಬೇರೆ ಇದ್ದಾವೆ, ಆದರೆ ಈ ಮಂತ್ರ ಎಲ್ಲದಕ್ಕೂ ಸೇರುತ್ತೆ. ಅದರಿಂದನೇ ನಾನು ಈ ಮಂತ್ರ ಒಂದು ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಬರ್ಕೊಂಡು ನಿಮಗೆ ಇಷ್ಟವಾದ ವ್ಯಕ್ತಿನ ನೀವು ದೇವದತ್ತ ಅಂತಿರೋ ಸ್ಥಳದಲ್ಲಿ ಅವ್ರ ಹೆಸರು ಬರೆದುಬಿಟ್ಟು ಇದನ್ನು ಪೂಜೆ ಇದಕ್ಕೆ ಧೂಪ ದೀಪ ನೈವೇದ್ಯಗಳನ್ನ ಕೊಟ್ಟು ಇದನ್ನು ನೀವು ಯಂತ್ರದಲ್ಲಿ ಬರೆದನ್ನು ಕಟ್ಕೊಳ್ಳೋದ್ರಿಂದ ಆ ವ್ಯಕ್ತಿಯ ಹತ್ರ ಹೋಗಿ ನೀವು ಮಾತಾಡ್ತಾ ಇದ್ದರೆ ಅವರು ದಿನೇ ದಿನೇ ದಿನಗೆ ನಿಮ್ಗೆ ಆಕರ್ಷಣೆ ಥರ ಆಗ್ತಾರೆ. ಇದನ್ನು ಒಂದೇ ದಿನ ನಿಮ್ಮನ್ನು ನೋಡಿದ ತಕ್ಷಣವೇ ಆಗಲ್ಲ, ದಿನೇ 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 ಅವರು ದಿನೇ ದಿನೇ ಅವರು ನಿಮ್ಮನ್ನು ನೋಡಿದ್ರೆ ಕೋಪವಾಗಿ ಸಿಡಿ ಸಿಡಿ ಅಂತಿದ್ದವರು ದಿನೇ 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 ನಿಮ್ಮ ವಶಕ್ಕೆ ಬರ್ತಾ ಇರ್ತಾರೆ. ಆ ರೀತಿಯಾದಂಥ ಒಂದು ಯಂತ್ರ, ಈ ಯಂತ್ರ ಮಾಡ್ಕೊಳ್ಳಿ. ನಿಮಗೆ ದೊಡ್ಡ ಅಧಿಕಾರಿಗಳನ್ನ ವಶ ಮಾಡ್ಕೊಳ್ಳೋದು, ಅಧಿಕಾರಿ ಆಕರ್ಷಣೆ ಮಾಡ್ಕೊಳ್ಳೋದು, ಮನೇಲಿರೋ ಯಾರನ್ನೇ ಆದರೂ ಆಕರ್ಷಣೆ ಮಾಡುವಂಥ ಒಂದು ಆಕರ್ಷಣೆ ಯಂತ್ರ ಇದು. ಈ ರೀತಿಯಾಗಿ ನೀವು ಆಕರ್ಷಣೆ ಮಾಡ್ಕೊಳ್ಳಿ, ನಿಮ್ಮ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.